ಎಲ್ಲ ನನ್ನ KGF ಮಹಾನಗರದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ನಿಮಗೆ KGF ಸಟ್ಟಮಂಡ್ರ ತೊಗುದಿ ಎಲ್ಲ ಏನು ತಾಯ್ಮಾರ್ಗಳು ಅನ್ನ ತಂಬ ಎಲ್ಲರಿಗೂ ಎನ್ನುವುದೇ ವನಕಂಗಳು. ನಾನು ಬ್ಯಾಂಗ್ಳೂರಲ್ಲಿ ನನ್ನ ಎಜುಕೇಷನ್, ನನ್ನ ಪೂರ್ವಿಕ, ನಮ್ಮ ತಂದೆ ಆಗ್ಬೋದು, ತಾತ ಆಗ್ಬೋದು, ಇಲ್ಲಿ ನನ್ನ ಫ್ಯಾಮಿಲಿ ಸುಮಾರು, ನಮ್ಮ ಅಕ್ಕ ತಂಗಿಂದಿರು, ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಸುಮಾರು ಒಂದು 500 ಫ್ಯಾಮಿಲಿ ಇದ್ದಾರೆ, ಎಲ್ಲ ಬಂದಿದ್ದಾರೆ ಜೊತೆಗೆ. ನನಗೆ ಸುಮಾರು ಒಂದು 25-30 ವರ್ಷದಿಂದ ಇಲ್ಲಿ ಒಳನಾಟ ಇದೆ. ನಾವು ಕೂಡ ಅಲ್ಲಿ ಬದುಕಕ್ಕೆ ಅಲ್ಲಿ ಬೆಂಗಳೂರು ಬಂದಿರೋದು, ಅಲ್ಲಿ ಬದುಕಲಿಕ್ಕೆ ನಾವು ನಮ್ಮ ತಂದೆ ತಾಯಿ ಅಲ್ಲಿ ಜೀವನ ಕಟ್ಕೊಂಡಿದ್ದು. ಹಾಗಾಗಿ ನನ್ನ ಎಜುಕೇಷನ್ ಬೆಂಗಳೂರಲ್ಲೇ, ನಾನು ಡಬಲ್ ಗ್ರ್ಯಾಜುಯೇಟ್ MA ಮಾಡಿದ್ದೀನಿ. ಕಾಲೇಜ್ ಲೈಫಲ್ಲಿ RC ಕಾಲೇಜಲ್ಲಿ ವಿದ್ಯಾರ್ಥಿ ಅಧ್ಯಕ್ಷ ನಾಯಕನಾಗಿದ್ದೆ. ನನ್ನ ಜೀವನ ಕಾಲೇಜ್ ಜೀವನದಲ್ಲೇ ರಾಜಕೀಯ ಶುರುವಾಗಿತ್ತು. ನಮ್ಮ ಹೋಗ್ತಾ ನನ್ನ ಬೆಳವಣಿಗೆ, ನನ್ನ ಕೆಲಸ ಶ್ರಮ ಗುರುತಿಸಿ ನಮ್ಮ ನಾಯಕರು ಮುನಿರತ್ನಮ್ಮ ಸಾಹೇಬರು ನಮ್ಮನ್ನು ಅವ್ರ ಕ್ಷೇತ್ರದಲ್ಲೇ ಇದರಲ್ಲಿ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟು ಕಾರ್ಪೊರೇಟರಾಗಿ ಆಯ್ಕೆ ಮಾಡಿಕೊಟ್ರು. ನಾವು ಅಲ್ಲಿಂದ ದುಡ್ಕೊಂಡು ಬಂದು BBMPಯಲ್ಲಿ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಂಗಾಗಿ ನನ್ನ ಪಯಣ ಹಂಗೆ ಸ್ಟಾರ್ಟ್ ಆದ್ರಿಂದ ನನಗೆ ಎಲ್ಲ ಹಲವಾರು ಜವಾಬ್ದಾರಿ ಕೊಟ್ಟರು BJP ಪಾರ್ಟಿಯಲ್ಲಿ. ಗುಲ್ಬರ್ಗ ಎಲೆಕ್ಷನ್ ಇನ್ಚಾರ್ಜ್ ಕೊಟ್ಟಿದ್ದರು, 4 ವಾರ್ಡು 4 ವಾರ್ಡಲ್ಲಿ ಕೆಲಸ ಬಂದಿದ್ದೆ. ಗೋವಾ ಎಲೆಕ್ಷನ್ ಇನ್ಚಾರ್ಜ್ ಕೊಟ್ಟಿದ್ದರು, ಗೋವಾಲು ನಾನು ಕೆಲಸ ಮಾಡಿರೋಂಥ ಜಾಗದಲ್ಲಿ MLA ಗೆದ್ಕೊಂಡು ಬಂದರು. ತಮಿಳ್ನಾಡು ಇನ್ಚಾರ್ಜ್ ಕೊಟ್ಟಿದ್ದರು. ಹಾಗಾಗಿ ಪಕ್ಷದಲ್ಲಿ ತೀರ್ಮಾನ ಏನಾಯಿತು, ನಿನ್ನ ಎಲ್ಲಾದರೂ ಒಂದು ಕಡೆ ಇಂಥ ಕಾರ್ಯಕರ್ತರನ್ನು ಗುರುತಿಸೋದು BJP ಪಕ್ಷ, ಕಾರ್ಯಕರ್ತರಿಗೆ ಎಲ್ಲಾದರೂ ಜವಾಬ್ದಾರಿ ಕೊಡಬೇಕು ಅಂತ ಬಂದಾಗ ನಾನು SC ಕಮ್ಯುನಿಟಿಗೆ ಸೇರಿದವನು, ಬಲಪಕ್ಷ ಬಲಪಂದ್ಯ ರೈಟಿಗೆ ಬರ್ತಾ ಇರ್ತೀನಿ. ಹಾಗಾಗಿ ಬೆಂಗಳೂರು ಸಿಟಿ ಅಂತ ಬಂದಾಗ ಅಲ್ಲಿ ಎಲ್ಲನೂ ಜನರಲ್ ಕ್ಯಾಟಗರಿಗಳಿದ್ದಾಗ ಬೆಂಗಳೂರು ಸುತ್ತಮುತ್ತ ಇರೋ ಭಾಗದಲ್ಲಿ SC ರಿಸರ್ವೇಷನ್ಗಳಿದೆ, ಸಿಟಿ ಒಳಗಡೆ ಎಲ್ಲೂ ಇಲ್ಲ, ಬೆಂಗಳೂರಿಂದ ಸಿಟಿ ಹೊರಗಡೆ ಇರುವಂಥದ್ದು ರಿಸರ್ವೇಷನ್ಸು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಾಗ ನಾನು ಒಂದು ತೀರ್ಮಾನ ಮಾಡ್ಕೊಂಡೆ, ಸರಿ KGF ಅಲ್ಲಿ ಇರೋ ನನಗೊಂದು ಆಯ್ಕೆ, ನನಗೊಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ನಾನು ಒಂದು ಆಕಾಂಕ್ಷಿಯಾಗಿ ಬಂದಿದ್ದೀನಿ, ಅಭ್ಯರ್ಥಿ ಅಲ್ಲ, ನಾನೊಬ್ಬ ಆಕಾಂಕ್ಷಿ. ಈಗ 5-6 ಜನ ಇಲ್ಲಿ ಏನಿದ್ದಾರೆ ಅದರಲ್ಲಿ ನಾನು ಒಬ್ಬ ಆಕಾಂಕ್ಷಿ. ಪಕ್ಷ ನನಗೆ ಆಶೀರ್ವಾದ ಮಾಡಿಕೊಟ್ಟ ಅಂದರೆ ಎಲ್ಲರೂ ಜೊತೆ ಕೂಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ನಮ್ದು ಏನು ನಂದು ಏಕ ಪಕ್ಷ ಇದಲ್ಲ, ಎಲ್ಲರ ಜೊತೆ ಕೂಡ್ಕೊಂಡು ನಮ್ಮ ಜೊತೆ ಬರ್ತೀವಿ. ಹೌದು ಸರ್, ಈಗ ಪಕ್ಷ ಬಂದು ನಾನು ಒಬ್ಬ ಅಲ್ಲ ಪಕ್ಷ. ಈಗ ಇವತ್ತು ಇವಾಗ ಕೂಡ್ಕೊಂಡು ಬಂದ್ರೆ ಬಾವುಟಗಳು ಎತ್ಕೊಂಡು ಅಷ್ಟು ಜನ ವರ್ಷಾನುವರ್ಷಗಳಿಂದ ಪಕ್ಷ ಕಟ್ಕೊಂಡು ಬರ್ತಾರೆ. ನಾನೇ ಕಟ್ಟಬೇಕಂತ ಏನಿಲ್ಲ, ಕಾರ್ಯಕರ್ತರು ಇದ್ದಾರೆ. ಅರ್ಥ ಆಯ್ತಾರೆ? ಈಗ ನನ್ನ ಗೋವಾ ಕಲಿಸಿದ್ರು, ನೀನು ಯಾರೇ ಬಂದು ನನ್ನ ಹೋಟೆಲ್ ಕೇಳಕ್ಕೆ ಅಂತ ಜನ ಹೇಳ್ತಾರ? ನಮ್ಮನ್ನ ನಾವಲ್ಲ, ವಿ ಆರ್ ಇಂಡಿಯನ್ಸ್, ನಾವು ಕನ್ನಡದ ಕರ್ನಾಟಕದವರು. ವಿ ಕ್ಯಾನ್ ಗೋ ಎನಿವೇರ್, ಕಾನೂನಲ್ಲ ಅದಕ್ಕೆ ಜಾಗ ಇದೆ. ನಾನು ಕರ್ನಾಟಕದಲ್ಲಿ ಇಲ್ಲಿಂದ ಹಿಡಿದು ಬೀದರ್ ತನಕನೂ ಹೋಗ್ಬೋದು, ನಮ್ಗೆಲ್ಲರಿಗೂ ಅವಕಾಶ ಇದೆ. ಅದ್ರಲ್ಲಿ ನಾವು ಬೇರೆ ಮಾಡೋಂಥ ಅವಕಾಶ ಏನಿಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಅವ್ರು ಗುರುತಿಸಿಕೊಟ್ರೆ ನಾವೆಲ್ಲ ನನ್ನ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಲ್ಲ, ನಾನು ಆಕಾಂಕ್ಷಿ. ಸರ್, ಮುಖ್ಯವಾಗಿ ಸಚಿವ ಮುನಿರತ್ನ ಅವರ ಆಶೀರ್ವಾದ ಹೆಚ್ಚಾಗಿದೆ ಅಂತ ಕೇಳ್ಕೊಳ್ತೇನೆ. ಅದು ನಮ್ಮ ಗುರುಗಳು ಆಶೀರ್ವಾದ ಕೊಟ್ಟೆ ಕೊಡ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಷ್ಟು ಜನನು ನಮ್ಮವರೇ, ನಮ್ಮ ಪಕ್ಷದವರು ಅಲ್ಲ. ಅದರಲ್ಲಿ ಹೆಚ್ಚಾಗಿ ಮೇಲ್ ನಾಯಕರ ಮೇಲೆ ತುಂಬ ಭಾರತೀಯ ಜನತಾ ಪಾರ್ಟಿ 2023 ಈ ವಿಧಾನಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿರ್ತಕ್ಕಂತಹ ವೇಲು ನಾಯ್ಕರವರು ಇವತ್ತಿಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮನ ಮಾಡಿದ್ದಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದರಿಂದ ನಾನು ಇವತ್ತು ಅವರು ಆಹ್ವಾನ ಕೊಟ್ಟಿದ್ದಾರೆ, ನಾನು ಬಂದಿದ್ದೇನೆ. ಒಟ್ಟಾರೆಯಾಗಿ ನಮಗಿಲ್ಲಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಅದು ಈ ಬಾರಿ ನಾವು ಗೆಲ್ತೇವೆ. ಐದಾಗ್ಲಿ ಹತ್ತಾಗ್ಲಿ ಒಂದೇ ಭಾರತೀಯ ಜನತಾ ಪಾರ್ಟಿ. ಅಲ್ಲ, ಇಷ್ಟು ಕಷ್ಟಪಟ್ಟರಲ್ಲ ಇವರೆಲ್ಲ, ಅವ್ರ ಗತಿ ಏನು ಅಂತ ಮಾಡಿದ್ದೀರಾ? ಪಾರ್ಟಿಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಪಕ್ಷ ಯಾರು ಒಬ್ಬರನ್ನ ಅಭ್ಯರ್ಥಿ ಮಾಡುತ್ತೆ, ಪಕ್ಷ ಯಾರನ್ನೇ ಅಭ್ಯರ್ಥಿ ಮಾಡಲಿ, 4 ಇರಲಿ 5 ಇರಲಿ, ಎಲ್ಲ ಸೇರಿ ಒಟ್ಟಾಗಿ ಚುನಾವಣೆ ಮಾಡಿ. ಈಗ ಲೀಡರ್ಸ್ ಬಂದಿದ್ದಾರೆ, ಕಾರ್ಯಕರ್ತರನ್ನ ಒಪಿನಿಯನ್ ತಗೊಂಡಿದ್ದಾರೆ. ಈಗ ಒಂದೇ ನಮ್ಮ ಹತ್ರ ಇರೋದು
ಡಿವೈಡ್ ಇಲ್ಲ, ಓನ್ಲಿ ಒಂದೇ ಭಾರತೀಯ ಜನತಾ ಪಾರ್ಟಿ. ಅವರು ಬಂದು ಪೂಜೆ ಮಾಡೋ ಅವ್ರ ಜೊತೆ ಎಲ್ಲಾರ ಜೊತೆಲೂ ಬರ್ತಾರೆ, ಯಾರು ಕಂದ್ರು ಬರ್ತೀನಿ. ನಾಲ್ಕು ಜನ ಆಗ್ಲಿ ಎಂಟು ಜನ ಆಗ್ಲಿ, ಬೆಂಗಳೂರು ಅನ್ನೋ ಪ್ರಶ್ನೆ ಬರಲ್ಲ. ಒಟ್ಟಾರೆಯಾಗಿ ನಮ್ಮ ಬಿಜೆಪಿ ಪಾರ್ಟಿ ಈಗ ಬೆಂಗಳೂರಿಂದ ಬಂದಿರೋರು ಬಹಳ ಜನ ಬಂದು ಹೋಗಿದ್ದಾರೆ, ಇನ್ನೊಬ್ಬರ ಕಡೆ ಹೋಗ್ತಾರೆ, ನಡೀತಾ ಇರ್ತದೆ ನಿರಂತರ. ಆದರೂ ಸಹ ಒಂದೇ ಒಂದು ಪಕ್ಷದ ಅಂತಿಮ ತೀರ್ಮಾನ, ಒಂಬತ್ತು ಜನದಲ್ಲಿ ಯಾರನ್ನು ಒಬ್ಬರನ್ನು ಅಭ್ಯರ್ಥಿ ಮಾಡುತ್ತೆ, ಎಂಟು ಜನ ಅವ್ರ ಜೊತೆ ಸೇರ್ತಾರೆ. ಆಲ್ರೆಡಿ ಇಲ್ಲಿ ಜನ ಬಂದ್ಬಿಟ್ಟು ಆಚೆ ಅವರಿಗೆ ಇಲ್ಲಿ ಈ ಸಲ ಮನೆನೇ ಕೊಡಬಾರ್ದು, ಲೋಕಲ್ ಅವ್ರಿಗೆ ಟೈಮಲ್ಲಿ ನಿಮ್ಮ ಪಕ್ಷ ಆಚೆ ಅವ್ರನ್ನ ತಗೊಂಡ್ಬಂದಿಲ್ಲ ಆಗ್ತಿದಾರಲ್ಲ ಹೇಳಿ. ಇಲ್ಲಿ ಲೋಕಲ್ ಔಟ್ ಸೈಡ್ ಅನ್ನೋದು ಬರಲ್ಲ. ನಮ್ಮ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ, ರಾಷ್ಟ್ರೀಯ ಪಕ್ಷಕ್ಕೆ ಇರೋದು ಒಂದೇ ಒಂದು ಅಭ್ಯರ್ಥಿ, ಯಾರನ್ನ ಮಾಡಬೇಕೋ ಅದನ್ನ ಮಾಡತ್ತೆ, ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಸರ್
సార్ సార్
What's that?